ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾವು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಸಿಯಾಗಿ ತುಂಬ ಬೇಗ ಆಗೋಗುತ್ತೆ. ಸೊ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ವಾಂಗಿ ಬದನೆಕಾಯಿ, ಉದ್ದದ ಬದನೆಕಾಯಿ ಇರುತ್ತಲ್ಲ, ಅದನ್ನ ಉದ್ದ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. 1½ ಸ್ಪೂನ್ ಖಾರದ ಪುಡಿ, ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಕಡಲೆಬೀಜ, ಸ್ವಲ್ಪ ಗೋಡಂಬಿ, ವಾಂಗಿಬಾತ್ ಪೌಡರು. ಇದು ಹೇಗೆ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. 1 ಈರುಳ್ಳಿ, ರಾತ್ರಿ ಇಡೀ ನೆನೆ ಹಾಕಿರೋ ಕಡಲೆಕಾಳನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ, ಹಾಗೆ ಫ್ರೆಶ್ ಕೊಕೊನಟ್, ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಮತ್ತು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಸಪ್ರೇಟಾಗಿ ಹುರ್ಕೋತಾ ಇರೋದು, ಇದು ಗರಿ ಗರಿಯಾಗಿ ಹಾಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತಂತ. ಸೊ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಈಗ ಇದು ಹುರ್ಕೊಂಡು ಆಗಿದೆ. ಸೊ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ. ಇದನ್ನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಸಿಗುತ್ತೆ. ಸೊ ಇವೆರಡನ್ನು ಮಾತ್ರ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಅದೇ ಬಾಣಲೆಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ, ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ. ಎರಡನ್ನು ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು. ಹೊಂಬಣ್ಣ ಬರೋವರೆಗೂ ಹುರ್ಕೊಂಡಾದಮೇಲೆ ಕರಿಬೇವು, ಮೆಣಸಿನಕಾಯಿ 2, 1 ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಬಾಡಿಸ್ಕೊಳ್ಳೋಣ. ಬೇರೆ ಬೇರೆ ಥರ ಮಾಡ್ತಾರೆ, ಸೊ ನಾನು ಈ ಥರ ಮಾಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ, ಸೊ ಒಂದ್ಸರಿ ಟ್ರೈ ಮಾಡಿ. ಸೊ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ 1/4 ಟೀಸ್ಪೂನ್. ಈಗ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ವಾಂಗಿ ಬದನೆಕಾಯಿ ಇರುತ್ತಲ್ವ, ಆ ಬದನೆಕಾಯಿನ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬಾರ್ದು, ಬೇಯಿಸ್ಕೊಂಡ್ರೆ ಮೆತ್ತಗಾಗ್ಬಿಡತ್ತೆ. ಸೊ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಈ ಥರ. ಸ್ವಲ್ಪ ಹೊತ್ತು ಫ್ರೈ ಆಗಲಿಕ್ಕೆ ಬಿಡಬೇಕು. ಸೊ ನೋಡಿ ಈಗ ಆಗಿದೆ, ಇಷ್ಟು ಮೆತ್ತಗಾದರೆ ಸಾಕು. ಸೊ ಕಡಲೆಕಾಳು ಹಾಕೋತಾ ಇದ್ದೀನಿ ಬೇಯಿಸ್ಕೊಂಡಿರೋದು, ರಾತ್ರಿ ಇಡೀ ನೆನೆ ಇಟ್ಟಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು, ತುಂಬ ಟೇಸ್ಟಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾ ಇದ್ದರೆ. ಸೊ ಟ್ರೈ ಮಾಡಿ ಒಂದ್ಸತಿ ಹಾಕಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಂಡು ನೀರೆಲ್ಲ ತೆಗೆದುಬಿಟ್ಟು ಬರೀ ಕಡಲೆಕಾಳು ಮಾತ್ರ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಹುಣಸೆ ಹುಳಿ ಹಾಕೋತಾ ಇದ್ದೀನಿ. ಬೇಕಂದರೆ ಜ್ಯಾಮ್ ಟೊಮೆಟೊ ಸಿಗುತ್ತಲ್ವ, 1 ಟೊಮೆಟೊ ಹಾಕೋಬೋದು, ಬೇಡ ಅಂತಂದರೆ ಬರೀ ಹುಣಸೆ ಹುಳಿ ಸಾಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ಈ ಉಪ್ಪು ಹುಣಸೆ ಹುಳಿಯಲ್ಲಿ ಬದನೆಕಾಯಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸೊ ಫ್ರೈ ಆಗ್ತಾ ಇದೆ. ಸೊ ವಾಂಗಿಬಾತ್ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೇಗೆ ಮಾಡೋದಂತ, ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ. ಸೊ 1½ ಟೀಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಬದನೆಕಾಯಿ ಎಲ್ಲ ಮಸಾಲೆ ಹಿಡ್ಕೋಬೇಕು, ಉಪ್ಪು ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿದೆಯಲ್ಲೋ ಅಂತ ಹಿಡ್ಕೋಬೇಕದು. ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಮೊದಲೇ ಉದ್ದಿಟ್ಕೊಂಡಿದ್ವಲ್ಲ ಕಡಲೆಬೀಜ ಮತ್ತು ಗೋಡಂಬಿ, ಅದು, ಫ್ರೆಶ್ ಕೊಕೊನಟ್ಟು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು 2 ದಿನ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಫ್ರಿಡ್ಜ್ ಇದ್ದರೆ 1 ವಾರ ಆದ್ರೂ ಹಾಳಾಗಲ್ಲ. ಸೊ ಇವಾಗ ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳಿ.
ಆಗೋಗಿದೆ, ರೆಡಿ ಆಗಿದೆ. ಇವಾಗ ಸೊ ಸರ್ವ್ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಪಕ್ಕದಲ್ಲಿ ಗೊಜ್ಜು ಕೂಡ ಇಟ್ಕೊಂಡಿದ್ದೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಸ್ಪೆಷಲ್ ವಾಂಗಿಬಾತ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.